ಮಂಗಳೂರಿನಲ್ಲೇನು ಪುಲ್ವಾಮಾ ರೀತಿ ಅಟ್ಯಾಕ್ ಆಗಿತ್ತ? ಶಾರಿಕ್ ನನ್ನ ತನಿಖೆ ಮಾಡದೆ ಉಗ್ರ ಎಂದು ಹೇಗೆ ಹೇಳಿದ್ರಿ? ವೋಟರ್ ಐಡಿ ಕೇಸ್ ಮುಚ್ಚಲು ಬಿಜೆಪಿ ಹೆಣದ ತಂತ್ರ ಎಂದ ಡಿಕೆಶ್. ಮುಸ್ಲಿಮರ ಓಲೈಕೆಗಾಗಿ ಡಿಕೆಶಿ ಇಂದ ಶಾರಿಕ್ ಸಮರ್ಥನೆ. ದೇಶದ ಭದ್ರತೆ ಬಗ್ಗೆ ಮೊದಲು ಯೋಚಿಸಬೇಕು. ಚಿಲುಮೆ ಕೇಸ್ಗೂ ಬ್ಲಾಸ್ಟ್ಗೂ ಸಂಬಂಧವಿಲ್ಲ ಎಂದ ಜ್ಞಾನೇಂದ್ರ. ಹಗುರವಾಗಿ ಮಾತನಾಡೋದು ಕಾಂಗ್ರೆಸ್ ಅಭ್ಯಾಸ. ಕೈ ನಾಯಕರಿಂದ ಬೇಜವಾಬ್ದಾರಿ ವರ್ತನೆ ಎಂದ ಬಿಎಸ್ವೈ. ಡಿಕೆಶಿ ಹೇಳಿಕೆಗೆ ಈಶ್ವರಪ್ಪ ಅಶೋಕ್ ಆಕ್ರೋಶ. ಜೆಡಿಎಸ್ನ 90 ಅಭ್ಯರ್ಥಿಗಳ ಪಟ್ಟಿ ನಾಳೆ ಬಿಡುಗಡೆ. ಬೆಂಗಳೂರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ. ಕ್ಯಾಂಡಿಡೇಟ್ ಕೆಲಸ ಮಾಡದೇ ಇದ್ರೆ ಬದಲಾಯಿಸ್ತೀನಿ ಎಂದ ಎಚ್ಡಿಕೆ. ರಾಯಚೂರಿನಲ್ಲಿ ಜೀಕಾ ವೈರಸ್ ಪತ್ತೆಯಾದ ಹಿನ್ನೆಲೆ ಪಾಲಕಿ ಸಾವನ್ನಪ್ಪಿದ್ದಾಳೆ ಅಂತ ಸಚಿವರ ಎಡವಟ್ಟು. ತಕ್ಷಣ ಪ್ರಮಾದ ಸರಿಪಡಿಸಿಕೊಂಡ ಶಂಕರ್ ಪಾಟೀಲ್. ವಿಸ್ತಾರ ನ್ಯೂಸ್, ನಿಖರ ಜನಪರ.